ಜಯ್ ಗುರುದೇವ್ ಆಧ್ಯಾತ್ಮ ಪದದಲ್ಲಿ ಒಬ್ಬ ಸಾಧಕನಿಗೆ ಇರಬೇಕಾದ ಒಂದು ಮುಖ್ಯವಾದ ಚಿಹ್ನೆ ಏನು ಅಂತಂದರೆ ವಿನಯತೆ ವಿನಯತೆ ಎಲ್ಲಿರುತ್ತೋ ಅಲ್ಲಿ ಅಹಂಕಾರ ಇರೋದಿಲ್ಲ ವಿನಯತೆ ಎಲ್ಲಿರುತ್ತೋ ಅಲ್ಲಿ ಕೃತಜ್ಞತೆ ಇರುತ್ತೆ ಕೃತಜ್ಞತೆ ಮನೋಭಾವನೆ ಇರುತ್ತೆ ಈಗ ಒಂದು ಮರ ನೋಡ್ತೀರ ಮರದಲ್ಲಿ ಎಷ್ಟು ಹಣ್ಣುಗಳಿರುತ್ತೋ ಮರ ಅಷ್ಟು ತಗ್ಗಿರುತ್ತೆ ಹೌದಲ್ಲ ಮರದಲ್ಲಿ ಯಾವ ಮರದಲ್ಲಿ ಯಾವ ಹಣ್ಣು ಇಲ್ಲದಿದ್ರೆ ಅದಿನೂ ಮೇಲಿರುತ್ತೆ ಹಾಗೆ ಜೀವನದಲ್ಲಿ ನಾವು ತಗ್ಗಿ ಬಗ್ಗಿ ನಡುಗ ನಡುಗ ನಡೆದ್ರೆ ಹಾಗೆ ಆಧ್ಯಾತ್ಮ ಪತ್ರದಲ್ಲಿ ನಾವು ಅಷ್ಟು ಮುಂದುವರಿತೀವಿ ಯಾರು ವಿನಯತೆಯಿಂದ ತಗ್ಗೋದಿಲ್ವೋ ಅವನು ಒಂದಲ್ಲ ಒಂದಿನ ಆ ವ್ಯಕ್ತಿ ನಾಚಿಕೆಯಿಂದ ಅವಮಾನದಿಂದ ತಲೆ ಸಮಾಜದ ಮುಂದೆ ತಲೆ ತಗ್ಸ್ಬೇಕಾಗುತ್ತೆ ಇದಕ್ಕೆ ಒಂದು ಕತೆ ಇದೆ ಒಬ್ಬ ಊರಲ್ಲಿ ಒಬ್ಬ ವಿದ್ವಾಂಸ ಇದ್ದನಂತೆ ಅವನಿಗೆ ಎಲ್ಲರ ಹತ್ರ ವಾದ ವಿವಾದ ಮಾಡಿ ಎಲ್ಲರ ಹತ್ರ ಗೆಲ್ತಿದ್ನಂತೆ ಅವನಿಗೆ ತುಂಬ ಹೆಮ್ಮೆ ಇತ್ತು ಆ ವಿಷಯದ ಬಗ್ಗೆ ನಾನು ಹತ್ರನು ಗೆಲ್ತೀನಿ ಅಂತ ಊರಿಂದ ಊರಿಗೆ ಹೋಗ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಎಲ್ಲ ವಿದ್ವಾಂಸರ ಹತ್ರ ವಾದದಲ್ಲಿ ಗೆಲ್ತಿದ್ನಂತೆ ಎಷ್ಟೋ ಊರಿಗೆ ಅವ್ನು ವಿದ್ ಅವ್ನು ಹೋದರೆ ವಿದ್ವಾಂಸರೆಲ್ಲ ಓಡೋಗೋರಂತೆ ಅಯ್ಯೋ ಇವನಿಂದ ವಾದದ ಸೋಲ್ಬೇಕು ಅಂತ ಹೀಗೆ ಇನ್ನೊಂದು ಊರಿಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ಸಣ್ಣ ಐದು ವರ್ಷದ ಬಾಲಕ ಬಂದಂತೆ ಅವನ ಹತ್ರ ಐದು ವರ್ಷ ಬಾಲಕ ಬಂದು ನನ್ನ ನನಗೊಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ನೀವು ಉತ್ತರ ಹೇಳು ಅಂತ ಹೇಳಿ ಏ ನೀನೇನು ಐದು ವರ್ಷದ ಬಾಲಕ ನೀನೇನು ಪ್ರಶ್ನೆ ಕೇಳೋದು ಇನ್ನೂ ಇಷ್ಟುದ್ದ ಇಲ್ಲ ನೀನು ನೀನೇನು ಪ್ರಶ್ನೆ ಕೇಳೋದು ಹೋಗು ನೀನು ಮನೆಗೆ ಹೋಗು ಅಂತ ತಿರ್ಗಾ ಹುಡುಗ ಹೇಳೋದಂತೆ ಇಲ್ಲ ನನ್ನ ಹತ್ರ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆಗೆ ನನಗೆ ಉತ್ತರ ಬೇಕು ಅಂತ ಹೋಗಿ ನೀನು ತಾಡಿ ತಾಯಿ ತೊಡೆ ಮೇಲೆ ಮಲ್ಕೋ ಇನ್ನೂ ಸಣ್ಣ ಹುಡುಗ ನೀನು ಅಂತ ಆದರೆ ಹುಡುಗ ಹೇಳದಂತೆ ಇಲ್ಲ ನನಗೆ ಈ ಪ್ರಶ್ನೆಗೆ ಉತ್ತರ ಬೇಕೇ ಬೇಕು ಏನು ನನ್ನ ದೇಹದ ದೇಹದ ಅಳತೆ ನೋಡ್ಬಿಟ್ಟು ನನ್ನನ್ನು ಜಡ್ಜ್ ಮಾಡ್ತಿದ್ಯಲ್ಲ ನಾನು ನನ್ನ ದೇಹನೇ ಅಲ್ಲ ಅಂತ ಹೇಳ್ತಾನೆ ಆಯ್ ಆಯ್ತಪ್ಪ ಕೇಳು ಏನು ಪ್ರಶ್ನೆ ಕೇಳ್ತೀಯ ಅಂತ ಹುಡುಗ ಏನು ಮಾಡಿದಂತೆ ಅವನ ಕೈ ತುಂಬ ಅವನು ಇಷ್ಟು ಮರಳಿಡ್ಕೊಂಡಂತೆ ಮರಳಿಟ್ಕೊಂಡು ಈ ಕೈಯಲ್ಲಿ ಎಷ್ಟು ಮರಳಿನ ಕಣ ಕಣ ಇದೆ ಹೇಳು ಮರಳಿನ ಗ್ರೇನ್ಸ್ ಇದೆ ಹೇಳು ಅಂತ ಹೇಳಿ ವಿದ್ವಾಂಸನಿಗೆ ಆಶ್ಚರ್ಯ ಆಯಿತಂತೆ ಈ ಥರ ಪ್ರಶ್ನೆ ಯಾರೂ ಕೇಳಿರಲಿಲ್ಲ ಅವನಿಗೆ ಆಶ್ಚರ್ಯ ಆಯಿತು ಎಷ್ಟು ಕಣ ಇದೆ ಅಂತ ಯಾರು ಹೇಳೋಕ್ಕಾಗುತ್ತೆ ಸೊ ಅವನಿಗೆ ಅವ್ನು ತಪ್ಪು ಅರ್ಥ ಆಯ್ತಂತೆ ತಪ್ಪು ಅರ್ಥ ಆಗಿ ಬಾಲಕನ ಕೈಯಲ್ಲಿ ಬಾಲಕನ ಕಾಲಿಗೆ ಬುಗ್ದು ನೀನು ನನ್ನ ಗುರು ಆಗು ಅಂತ ಹೇಳ್ದಂತೆ ಹಾಗೆ ಯಾವತ್ತು ನಾವು ವಿನಯತೆಯಿಂದ ತಗ್ಗೋದಿಲ್ವೋ ಅಲ್ಲಿ ನಾಚಿಕೆಯಿಂದ ತಗ್ಬೇಕಾಗುತ್ತೆ ಈ ಈ ಸಂಘಟನೆ ಎಲ್ಲ ಊರಿಂದೂರು ಜನ ಎಲ್ಲ ನೋಡಿದ್ರಂತೆ ಅಯ್ಯೋ ಈ ವಿದ್ವಾಂಸನಿಗೆ ಹಿಂಗೆ ಈ ಸಣ್ಣ ಐದು ವರ್ಷದ ಬಾಲಕ ತಲೆ ತೆಗಿಸ್ಬಿಟ್ಟ ಅಂತ ಹೇಳ್ತೀನಿ ನಮ್ಗೆ ಏನಕ್ಕೆ ವಿನಯತೆ ಎಂದಿರೋಕ್ಕಾಗೋದಿಲ್ಲ ಅಂತಂದರೆ ಎರಡು ನಾವು ಏನೋ ಮಾಡಿರ್ತೀವಿ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇರುತ್ತೆ ಅಥವಾ ಯಾರೋ ಏನೋ ನಮಗೇನೋ ಮಾಡಿರ್ತಾರೆ ಒಳ್ಳೇದು ಮಾಡಿರ್ತಾರೆ ಅದು ಮರ್ತು ಬಿಟ್ಟಿರ್ತೀವಿ ಅಥವಾ ಕೆಟ್ಟದ್ದು ಮಾಡಿರ್ತೀವಿ ಅದನ್ನೇ ಹಿಡ್ಕೊಂಡು ಕೂತಿರ್ತೀವಿ ನಮ್ಮ ಅಹಂಕಾರದಿಂದ ನಮಗೆ ವಿನಯತೆ ಎಂದಿರೋಕ್ಕಾಗೋದಿಲ್ಲ ಅದಕ್ಕೆ ಜೀವನದಲ್ಲಿ ಎರಡು ವಿಷಯ ನಾವು ಯಾವಾಗಲೂ ಮರಿಬೇಕಂತೆ ಒಂದು ನಾನು ಯಾರಿಗೆ ಎಷ್ಟು ಒಳ್ಳೇದು ಮಾಡಿದೆ ಅನ್ನೋದು ಮರ್ತು ಬಿಡ್ಬೇಕಂತೆ ಇನ್ನೊಂದು ಯಾರು ನನಗೆ ಎಷ್ಟು ಕೆಟ್ಟದ್ದು ಮಾಡಿದ್ರು ಅನ್ನೋದು ಮರ್ತು ಬಿಡ್ಬೇಕಂತೆ ಹಾಗೆ ಎರಡು ಜ್ಞಾಪಕ ಹಿಡ್ಕೋಬೇಕಂತೆ ಏನು ಜ್ಞಾಪಕ ಹಾಡ್ಕೋಬೇಕು ಯಾರು ನನಗೆ ಎಷ್ಟು ಒಳ್ಳೇದು ಮಾಡಿದ್ರು ಅಂತ ಜ್ಞಾಪಕ ಹಿಡ್ಕೋಬೇಕಂತೆ ಆಮೇಲೆ ಯಾರು ಆಮೇಲೆ ನಾವು ಎಷ್ಟು ಕೆಟ್ಟದ್ದು ಮಾಡಿದ್ವಿ ಬೇರೆಯವ್ರಿಗೆ ಅನ್ನೋದನ್ನು ಅದ್ರ ಜ್ಞಾಪಕ ಹಿಡ್ಕೋಬೇಕು ಸೊ ಈ ಎರಡು ವಿಷಯ ಜ್ಞಾಪಕ ಇಟ್ಕೊಂಡ್ರೆ ಜೀವನದಲ್ಲಿ ವಿನಯತೆ ಇರುತ್ತೆ ಆಧ್ಯಾತ್ಮಿಕ ಪಥದಲ್ಲಿ ವಿನ ವಿನಯತೆ ಇಲ್ಲದೆ ಒಂದು ಹೆಜ್ಜೆನೂ ಮುಂದಿಡೋಕ್ಕಾಗೋದಿಲ್ಲ ಜೈ ಗುರುತಿ